ಹರೇ ರಾಮ ಈಶ್ವರು ಗುರುರಾತ್ಮೇತಿ ಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ ಭಗವಂತನೆಂಬ ತಾಯಿ ತನ್ನ ಮಗು ಜೀವವನ್ನು ಭೂಲೋಕಕ್ಕೆ ಕಳುಹಿಸಿಕೊಡುವಾಗ ದೇಹವೆಂಬ ಚೀಲದ ತುಂಬ ತುಂಬಬೇಕಾದನ್ನೆಲ್ಲ ತುಂಬಿ ಇಲ್ಲಿ ಯಾವಾಗ ಏನು ಬೇಕಾಗಬಹುದು ಅದೆಲ್ಲವನ್ನು ಒಳಗಿಟ್ಟು ಕಳುಹಿಸಿಕೊಟ್ಟಿದ್ದಾನೆ ಮೊದಲೇ ನಾವು ಚರ್ಚಿಸಿದ ವಿಷಯ ಅದು ಅದಕ್ಕೊಂದು ಉದಾಹರಣೆ ಅಗ್ನಿ ಪಾಪದ ಕುರಿತಾದ ಹಲವು ಪ್ರಶ್ನೆಗಳಿಗಲ್ಲ ಎಲ್ಲ ಪ್ರಶ್ನೆಗಳಿಗೂ ಅಗ್ನಿಯ ಉತ್ತರ ಅಗ್ನಿಯಿಂದ ಸುಡು ಪಾಪವನ್ನು ನಮ್ಮ ಮೂಲಾಧಾರದಲ್ಲಿ ಅಗ್ನಿ ಇದೆ ಅಂತ ಹೇಳ್ತಾರೆ ಅಗ್ನಿಯ ಪ್ರಧಾನ ಕೇಂದ್ರ ಮತ್ತು ಬೇರೆ ಬೇರೆ ಕೇಂದ್ರಗಳಿದೆ ಸಹಸ್ರಾರ್ಧದಲ್ಲಿ ಚಂದ್ರಮಂಡಲ ಇದೆ ಅಂತ ಹೇಳ್ತಾರೆ ಮೂಲಾಧಾರದಲ್ಲಿ ಅಂದರೆ ಅತ್ಯಂತ ಕೆಳಗೆ ಅಗ್ನಿ ಇದೆ ಅತ್ಯಂತ ಮೇಲಕ್ಕೆ ಚಂದ್ರಮಂಡಲ ಇದೆ ಬಾಹ್ಯವಾದ ಚಂದ್ರಮಂಡಲವಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಇದೆ ಆಂತರವಾದ ಚಂದ್ರಮಂಡಲ ಈ ಅಗ್ನಿ ಪ್ರಬುದ್ಧವಾಗಿ ಅದರ ಜ್ವಾಲೆ ಚಂದ್ರಮಂಡಲದವರೆಗೆ ವಾಪ್ಸಿದಾಗ ಆ ಚಂದ್ರಮಂಡಲ ಕರಗಿ ಅಮೃತ ವರ್ಷ ಆಗತ್ತೆ ಅಂತ ಹೇಳ್ತಾರೆ ಅಮೃತ ವೃಷ್ಟಿ ಆಗತ್ತೆ ಅಂತ ಜೀವ ಅಮೃತವನ್ನು ಆಸಾಧನೆ ಮಾಡ್ತಾನೆ ಆಗ ಅಂತ ಒಳಗೆ ಇದೆ ನಮ್ಮೊಳಗೆ ಇದೆ ಅಂತ ಅದಕ್ಕೆ ಬೇರೆ ಯಾವುದೇ ಲೋಕಕ್ಕೆ ಹೋಗಬೇಕಾಗಿಲ್ಲ ಬೇರೆ ಲೋಕಕ್ಕೆ ಹೋಗಬೇಕು ನಮ್ಮೊಳಗೆ ಇದೆ ಆ ಲೋಕವು ಕೂಡ ಅಂತ ಹಾಗಾಗಿ ನಮ್ಮೊಳಗಿನ ಅಗ್ನಿಯನ್ನು ಪ್ರಬೋಧಗೊಳಿಸಿ ಅದು ಉದ್ಬುದ್ಧವಾಗಿ ಜಾಗೃತವಾಗಿ ಚಂದ್ರಮಂಡಲವನ್ನು ಕರಗಿಸಿ ಅಲ್ಲಿಂದ ಆಗುವಂತೆ ಮಾಡಿದಾಗ ಆಗ ಇಡೀ ನಾವು ಸಂಪೂರ್ಣ ಅಮೃತ ಆಗ್ತೇವೆ ನಮ್ಮ ಮೈ ಮನಸ್ಸು ಎಲ್ಲವೂ ಅಮೃತ ಆಗುತ್ತೆ ಹಾಗಾಗಿ ಜ್ಞಾನಗಳ ನಡೆ ಆಗಿರುತ್ತೆ ಒಳ್ಳೆ ಅವ್ರು ಮಾತಾಡಿದರೆ ಆಗಿರುತ್ತೆ ಮಾತು ಹಾಗೆ ಅಮೃತ ಹಸ್ತದಿಂದ ಉದ್ಘಾಟನೆ ಅಂತ ಹೇಳ್ತಾರೆ ಅಮೃತ ಹಸ್ತ ಅಂದರೆ ಇದು ಇದಾದರೆ ಆಮೇಲೆ ಅಮೃತ ಹಸ್ತ ಅದು ಇಲ್ಲದೆ ಹೋದ್ರೆ ನೀವು ಹೇಳ್ತಾ ಇರೋ ಅಷ್ಟೇ ಅಮೃತ ಹಸ್ತ ಅದು ಅದೇ ಆ ಇಲ್ಲ ಅಷ್ಟೆ ಮತ್ತು ಬೇರೆ ಏನೋ ಇಲ್ಲ ಅದು ಅಂತ ಅಮೃತ ಹಸ್ತ ಅಮೃತ ಪಾದ ಅಮೃತ ದೃಷ್ಟಿ ಅಮೃತ ಮನಸ್ಸು ಅಮೃತ ಶರೀರ ಆಗಬೇಕಾದ್ರೆ ಆ ಚಂದ್ರಮಂಡಲ ಕರಗಬೇಕು ಚಂದ್ರಮಂಡ ಬ್ರಹ್ಮರಂಧ್ರಗತಿ ಚಂದ್ರಮಂಡಲೇ ಅಮೃತವರ್ಷಿಣಿ ವರ್ಷಿಣೀ ಭೂಮಿ ಭೂಮಿಶುದ್ಧಿ ಅರ್ಥಂ ಭಾವೆಯೇದ ಭೂಮಿ ಶುದ್ಧಿಯ ಮಂತ್ರ ಇದು ಯಾವುದೇ ಕಾರ್ಯಕ್ರಮ ಆರಂಭ ಮಾಡುವಾಗ ಭೂಮಿ ಶುದ್ಧಿಯಲ್ಲೇ ಬರುವಂಥ ಮಂತ್ರ ಅದು ಚಂದ್ರಮಂಡಲ ಬ್ರಹ್ಮರಂಧ್ರಗತೆ ಬ್ರಹ್ಮರಂಧ್ರದಲ್ಲಿರ್ತಕ್ಕಂಥ ಚಂದ್ರಮಂಡಲದಲ್ಲಿ ಅಮೃತಪರ್ಷಿಣಿ ಭವಾನಿ ಇದರ ಬಗ್ಗೆ ತುಂಬ ಉಲ್ಲೇಖಗಳು ಬರ್ತವೆ ಯೋಗಶಾಸ್ತ್ರದ ಗ್ರಂಥಗಳಲ್ಲಿ ನಾವು ಹೇಳೋಕ್ ಹೊರಟಿದ್ದೀನಂದ್ರೆ ನಮ್ಮೊಳಗೆ ಅಮೃತವೂ ಇದೆ ನಮ್ಮೊಳಗೆ ಅಗ್ನಿಯೂ ಇದೆ ನಮ್ಮೊಳಗೆ ಪಾಪವು ಬಂದಿದೆ ಅದು ಬೈ ಡಿಫಾಲ್ಟ್ ಇದ್ದಿದಲ್ಲ ಅದು ಅದು ಆಗಂತುಕ ಪಾಪ ಅನ್ನೋದು ಆ ಪಾಪವನ್ನು ಅದು ಒಳಗಿನವರಲ್ಲ ಹೊರಗಿನವರು ಅತಿಕ್ರಮಣಕಾರರವರು ನಿಜವಾಗಿ ಅವರ ಜಾಗ ಅಲ್ಲದು ಯಾರದ್ದು ಪಾಪದ ಜಾಗ ಅಲ್ಲದು ಆತ್ಮವಾಗಲಿ ಈ ಮನಸ್ಸಾಗಲಿ ನಮ್ಮ ಶರೀರವಾಗಲಿ ಅದು ಪಾಪದ ಸಹಜ ಸ್ಥಳ ಅಲ್ಲ ಆದರೆ ಬಂದು ಕೂತ್ಬಿಟ್ಟಿದೆ ಅದು ಆದರೆ ಇವರು ಹಾಗಲ್ಲ ಅಗ್ನಿ ಅನ್ನೋದು ಆಗಂತಕ ಅಲ್ಲ ಅದು ಸಹಜ ನಮಗೆ ಅಂತ ಅಮೃತ ಅನ್ನೋದು ಸಹಜ ಅಂತ ಇವೆಲ್ಲವೂ ಸಹಜ ಅಂತ ಆದರೆ ಇದನ್ನು ನಾವು ಬಳಸ್ತೇ ಇದ್ದಿದ್ದರಿಂದ ತೂಕ ಹಿಡಿದು ಹೋಗಿದೆ ಅಷ್ಟೆ ಅದಕ್ಕೆ ತೂಕ ಹಿಡೋದಿಲ್ಲ ಆದರೆ ಅದಕ್ಕೆ ಜಾಗೃತ ಅವಸ್ಥೆ ಇಲ್ಲ ನಮ್ಮೊಳಗಿನ ಒಳಿತಿಗೆಲ್ಲ ಸುಪ್ತಾವಸ್ಥೆ ಇದೆ ನಮ್ಮೊಳಗಿನ ಕೆಡಕಿಗೆ ಅನೇಕಕ್ಕೆ ಜಾಗೃತ ಇದೆ ಹಾಗಾಗಿ ನಮಗೆ ಇವುಗಳನ್ನು ದಾಟಲಿಕ್ಕೆ ಮೀರಲಿಕ್ಕೆ ಇಲ್ಲ ದಾಟಲಿಕ್ಕೆ ಹಲವಾರು ಉಪಾಯಗಳು ಅದೇ ನಾವು ಪ್ರಾಣಾಯಾಮದ ಬಗ್ಗೆ ನಾವು ಹೇಳಿದ್ವು ಪ್ರಾಣಾಯಾಮ ಪ್ರಥಮ ಮಾಡುವ ಕೆಲಸವೇ ಜಾಗರಣ ಅದು ಅಗ್ನಿ ಪ್ರಬೋಧ ಅದು ಹಾಗೆ ಕೃಚಿರದ ಬಗ್ಗೆ ನಮಗೆ ಹೇಳ್ತಾ ಇದ್ವು ಈಗ ಎಷ್ಟು ಸಂಬಂಧ ಇದೆ ಅಂದರೆ ಕೃಚಿರ ಅಂದರೆ ಉಪವಾಸ ಅಂದರೆ ಆಹಾರ ನಿಯಮ ಆಹಾರವನ್ನು ಕಡಿಮೆ ಮಾಡುವಂಥದ್ದು ಈ ಪ್ರಾಣಾಯಾಮ ತಾನೇ ಮಾಡಿಸುತ್ತೆ ಅದನ್ನು ಪ್ರಾಣಾಯಾಮದ ಫಲಗಳ ಒಂದು ನಿದ್ದೆ ಸಹಜವಾಗಿ ಕಡಿಮೆ ಆಗುತ್ತೆ ಆದರೆ ವಿಶ್ರಾಂತಿ ಕಡಿಮೆ ಆಗೋದಿಲ್ಲ ಅಂತ ಅಂದರೆ ನಿದ್ದೆಯ ಅವಧಿ ಕಡಿಮೆ ಆಗುತ್ತೆ ಅದು ನಿದ್ದೆಯ ಗುಣಮಟ್ಟ ಜಾಸ್ತಿ ಆಗುತ್ತೆ ನಿದ್ದೆಯ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ನೀವು ಪ್ರಾಣಾಯಾಮ ಮಾಡ್ತಾ ಇದ ಮಾಡ್ತಾ ಇದ್ದರೆ ಅದು ಸರಿಯಾಗ್ತಾಯಿದ್ರೆ ಪ್ರಾಣಾಯಾಮದ ಚಿಹ್ನೆ ಏನು ನಿದ್ದೆ ಕಡಿಮೆ ಆಗಬೇಕು ತಾನೇ ತಾನಾಗಿ ಕೊನೆ ಕೊನೆಗೆ ಅವನಿಗೆ ನಿದ್ದೆ ಬೇಡ ಎಲ್ಲೋ ಚೂರು ಚೂರು ಬೇಡ ಪೂರ್ಣತೆ ತಲುಪಿದ ಮೇಲೆ ನನಗೇನು ಬೇಡ ಅದೇನೊಂದು ಅಂಥ ಸ್ಥಿತಿ ಬಂದ್ಬಿಡುತ್ತೆ ಹಾಗೇ ಆಹಾರವೂ ಕಡಿಮೆ ಆಗುತ್ತೆ ತಾನೇ ತಾನಾಗಿ ಆಹಾರವೂ ಕಡಿಮೆ ಆಗುತ್ತೆ ಪ್ರಾಣಾಯಾಮದಲ್ಲಿ ಮತ್ತೆಲ್ಲವೂ ಕಡಿಮೆ ಆಗುತ್ತೆ ಆ ರೀತಿಯ ಈ ನಮ್ಮ ಈಗ ಆಹಾರದ ಪ್ರಕ್ರಿಯೆಗಳೆಲ್ಲ ಇದೆಯಲ್ಲ ಎಲ್ಲವೂ ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ ತುಂಬ ಕಡಿಮೆ ಆಗುತ್ತೆ ಅದನ್ನೇ ಸಾಧನೆ ಮಾಡುವಂತಂದರು ಕ್ರುಚಿರದಲ್ಲಿ ಅಂತ ಆದರೆ ಎಲ್ಲ ಒಂದಕ್ಕೊಂದು ಹೇಗೆ ಸಂಬಂಧ ಸಂಬಂಧ ಅನ್ನೋದಕ್ಕೆ ನಾವು ಹೇಳ್ತಾ ಇರೋದು ಅದೊಂದು ಬಾಗಿಲು ಇದೊಂದು ಬಾಗಿಲು ಹೋಗ್ತಲ್ಪ ಅಲ್ಲಿಗೆ ಅನ್ನೋದಕ್ಕೆ ಅಲ್ಲಿ ನಾವು ತಾನಾಗಿ ಕಣ್ ಕಂಡು ಬರೋ ಲಕ್ಷಣವನ್ನು ಇಲ್ಲಿ ಸಾಧನೆ ಮಾಡುತ್ತೆ ನಾವು ಈಗ ಇಲ್ಲಿ ಕೃಚರ ಮಾಡ್ತಾ ಇದ್ರೆ ಉಸಿರಾಟ ಸರಿಯಾಗತ್ತೆ ತಾನಾಗಿ ಅಲ್ಲಿ ಪ್ರಾಣಾಯಾಮದಲ್ಲಿ ಅಭ್ಯಾಸ ಮಾಡ್ತಾ ಇರ್ತೇನೆ ಅದನ್ನು ಇಲ್ಲಿ ಅಭ್ಯಾಸ ಮಾಡೋದಿಲ್ಲ ಉಸಿರಾನ ಬಗ್ಗೆ ಆದರೆ ಆಹಾರದ ಮೇಲೆ ಅಂಕುಶ ಆಗ್ತೇವೆ ನಾವು ಅಗ್ನಿ ಜಾಗರಣ ಆದಾಗ ಉಸಿರಾಟವನ್ನು ಸರಿ ಮಾಡುತ್ತೆ ಅದು ಅಗ್ನಿಯಿಂದ ಪ್ರಾಣ ಪ್ರಾಣದಿಂದ ಅಗ್ನಿನ ಮೊದಲು ಹೇಳಿದಾಗೆ ಸಖರು ಅಂತ ಅಗ್ನಿ ಮತ್ತು ವಾಯು ಇಬ್ಬರು ಪರಸ್ಪರ ಸಖರು ಅಂತ ಒಬ್ರಿಗೊಬ್ಬರು ಪೂರಕ ಅಂತ ಹಾಗಾಗಿ ಪ್ರಾಣದಿಂದ ಅಗ್ನಿ ಜಾಗರಣೆ ಮಾಡ್ಬೋದು ಅಗ್ನಿಯಿಂದ ಪ್ರಾಣವನ್ನು ಆಯಾಮ ಮಾಡ್ಬೋದು ಪ್ರಾಣಾಯಾಮ ಮಾಡ್ಬೋದು ಎರಡು ಸಾಧ್ಯ ಅಂತ ಹಾಗೆ ಬಗೆ ಬಗೆಯ ಪಾಪಗಳಿಗೆ ಅಂದರೆ ಪ್ರಜಾಪತಿ ಕೃಚರ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕೃಚರ ಅದು ಪ್ರಥಮ ಕೃಚಿರ ಅದು ಹೀಗೆ ಪ್ರಾಣಾಯಾಮ ಹೇಳ್ತಾನೆ ಪ್ರಾಣಾಯಾಮ ಅಂದರೆ ತುಂಬ ವೈವಿ ವೈವಿಧ್ಯ ಇದೆ ಅದರಲ್ಲಿ ನಾಟೀಶೋದಂಥ ಪ್ರಾಣಾಯಾಮಗಳು ಜನರಲ್ ಅದು ಅಂದರೆ ಎಲ್ಲದಕ್ಕೂ ಬರೋಂಥದ್ದು ಬರುವಂಥದ್ದು ಹಾಗೆ ಪ್ರಜಾಪತಿ ಕೃಚರೂ ಕೂಡ ಆದರೆ ವಿಶೇಷವಾಗಿ ಕೂಡ ಒಂದು ಕಡೆ ಪ್ರಜಾಪತಿ ಕೃಷಿ ಉಲ್ಲೇಖ ಇದೆ ಎಲ್ಲಿ ಉಲ್ಲೇಖ ಇದೆ ಅಂದರೆ ಇಂಧನಾರ್ಥಂ ಧ್ರುವ ತದ್ದೋಷ ಸಕೃತ್ ಕೃತ್ವ ಶುದ್ಧಿ ಮಾಪನೋತ್ಯ ಅಂದರೆ ಈ ಮರ ಕಡಿದ್ರೆ ಪ್ರಾಯಶ್ಚಿತ್ತ ಹೇಳ್ತಾ ಇದ್ದಾರೆ ಮರ ಕಡಿದ್ರೆ ಪ್ರಾಯಶ್ಚಿತ್ತ ಮರವನ್ನು ಇಂಧನಕ್ಕಾಗಿ ಕಡಿದರೆ ಅಂತ ಐಷಾರಾಮಕ್ಕೆ ಕಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಇಂಧನಕ್ಕೆ ಕಡಿದ್ರೆ ಏನು ಪ್ರಾಯಶ್ಚಿತ್ತ ಅಂತ ಇಂಧನಾರ್ಥಂ ಧ್ರುವ ಇಂಧನಕ್ಕಾಗಿ ನಿನ್ನ ಕಟ್ಟಿಗೆಯನ್ನು ಕಡಿದ್ರೆ ನೀನು ಮರವನ್ನು ಕಡಿದ್ರೆ ಆಗ ಪಾಜಾಪತ್ಯ ಮಾಡು ಅಂತ ತ್ರಿಹಂ ತ್ರ ಹನ್ನೆರಡು ದಿನ ಉಪವಾಸ ಮಾಡು ಅಂದ್ರೆ ಪರಿಸರದ ಬಗ್ಗೆ ನಾವಿವತ್ತು ಭಾಷಣಗಳನ್ನ ಕೇಳ್ತೇನೋ ಆದ್ರೆ ಅವ್ರ ದೃಷ್ಟಿ ಹೇಗಿತ್ತು ನೋಡಿ ಅಂತ ಅವ್ರು ಹೇಗೆ ಅವರ ಏನು ಅನ್ಕೊಂಡಿದ್ರು ಮರ ಕಡಿಯೋದ್ರ ಬಗ್ಗೆ ಅವ್ರ ಭಾವನೆ ಏನಿತ್ತು ಆವತ್ತಿನ ಕಾಲದಲ್ಲಿ ಅವ್ರದ್ದು ನಮ್ಮದು ಭಾವನೆಗಳು ಅವ್ರದ್ದು ದರ್ಶನಗಳು ಅಂತ ಭಾವನೆಗಳಲ್ಲವು ಅವರು ಕಂಡುಕೊಂಡಿದ್ದು ಅಂತ ಇದರಿಂದ ಹೇಗಾಗತ್ತೆ ಅಂತ ತುಂಬ ಕಾರ್ಯಕಾರಣ ಭಾವಗಳು ಇಟ್ಕೊಂಡು ವ್ಯವಹಾರ ಮಾಡಿದ್ದಾರೆ ಅವರು ತುಂಬ ತುಂಬ ಕಾರ್ಯಕರಣ ಭಾವವನ್ನು ವಿಜ್ಞಾನವನ್ನು ಅನುಭವವನ್ನು ತಲೆಮಾರು ತಲೆಮಾರುಗಳ ತಪಸ್ಸನ್ನು ಇಟ್ಕೊಂಡು ವ್ಯವಹಾರ ಮಾಡಿದ್ದಾರೆ ಅವರು ಕಟ್ಟಿಗೆಗೋಸ್ಕರವಾಗಿ ಮರ ಕಡಿದ್ರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಮೂರು ದಿನ ಹಗಲು ಊಟ ಮಾಡಿ ಮೂರು ದಿನ ರಾತ್ರಿ ಊಟ ಮಾಡಿ ಅದು ಆ ಸರ್ದಾರ್ಜಿ ಥರ ಅಲ್ಲ ಡಾಕ್ಟರ್ ಹೇಳಿದ್ರ ಅಂತಲ್ಲ ಅವ್ರಿ ಸರ್ದಾರ್ಜಿಗೆ ನೀನೆಲ್ಲ ಊಟ ಎಲ್ಲ ಕಡಿಮೆ ಮಾಡಬೇಕಪ್ಪ ಅಂತ ಏನು ಅಂದ್ರಿ ಎರಡು ಚಪಾತಿ ತಿನ್ನಬೇಕು ನೀನು ಅದು ಊಟ ಆದಮೇಲೆ ಮೊದ್ಲು ಅಥವಾ ಎರಡು ಊಟಕ್ಕಿಂತ ಮೊದಲು ಒಂದು ಸರ್ತಿ ಊಟ ಆದಮೇಲೆ ಒಂದು ಸತಿ ಎರಡೆರಡು ಚಪಾತಿ ತಿನ್ಬೇಕು ಅಂತ ಕೇಳಿದೆ ಅಂತ ಹಂಗೆ ಈಗ ಹಗಲು ಊಟ ಅಂದರೆ ರಾತ್ರಿ ಊಟ ಇಲ್ಲ ಅಂತ ಹೇಳ್ತಾ ಇರೋದಷ್ಟೇ ಮತ್ತು ಬೇರೆ ಹೊತ್ತಲ್ಲೆಲ್ಲ ಇಲ್ಲ ಅಂತ ಒಂದು ಸಾರಿ ಊಟ ಅದು ಹಗಲು ಅಂತ ಮೂರು ದಿನ ಒಂದು ಸಾರಿ ಊಟ ರಾತ್ರಿ ಅಂತ ಅದು ಮತ್ತು ಮೂರು ದಿನ ಅಂತ ಆಮೇಲೆ ಮೂರು ದಿನ ತಾನಾಗಿ ಏನಾದರೂ ಬಂದರೆ ಯಾರಾದ್ರು ಏನಾದ್ರು ತಂದು ಕೊಟ್ಟರೆ ಅದನ್ನು ಸ್ವೀಕರಿಸುವಂಥದ್ದು ಮೆಸೇಜ್ ಮಾಡಿ ಅಲ್ಲ ಬರಕ್ ತೋರಿಸಿ ಅಲ್ಲ ಅಂದರೆ ತಾನೇ ತಾನಾಗಿ ತನ್ನಷ್ಟಕ್ಕೆ ನಮ್ಮ 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 ಕಾಲು ಬಡಕ್ಕೆ ಬಂದಿರೋಂಥದ್ದು ಒಂದು ಅದೆಲ್ಲ ಅನೇಕ ಆರತಿಯ ವ್ರತಗಳಿದೆ ಹನುಮಂತನ ಬಗ್ಗೆ ಬರುತ್ತೆ ಸುಂದರಕಾಂಡದಲ್ಲಿ ಅವನು ಸೀತೆಯನ್ನು ಕಾಣದೇ ಇದ್ದಾಗ ಹಾಗೆ ಬರಿಗೆಯಲ್ಲಿ ಹೋಗೋದಕ್ಕೆ ಅವನು ಸಿದ್ಧ ಇಲ್ಲ ಅದಕ್ಕೆ ಅವನು ಅನೇಕ ಉಪಾಯಗಳನ್ನ ಯೋಚನೆ ಮಾಡ್ತಾನೆ ದೇಹ ತ್ಯಾಗ ಮಾಡಬೇಕು ಅಂತ ಅವ್ನು ಯೋಚನೆ ಮಾಡೋದು ಅದಕ್ಕೆ ಒಂದಷ್ಟು ಉಪಾಯಗಳನ್ನ ಚಿಂತಿಸ್ತಾನ ಅದರಲ್ಲಿ ಹಸ್ತದಾನು ಮುಖಾದಾನು ನೇತು ವೃಕ್ಷ ಮೂಲಿಕ ಹೀಗೆಲ್ಲ ಹೇಳ್ತಾನು ಹಸ್ತದಾನ ಅಂತ ಒಂದು ವೃತ ಹಸ್ತಾದಾನ ಅಂದರೆ ಅದೆಲ್ಲ ಈ ಇಷ್ಟೆಲ್ಲ ಸರಳ ಅಲ್ಲ ಅದು ಕೈಗೆ ಬಂದು ಹತ್ತು ಇಡಬೇಕಾದ್ರೂ ಅಂತ ಆಹಾರವನ್ನು ಅದ್ರ ಮತ್ತೆ ತಿನ್ನೋದು ಅಂತ ಕೈಯಲ್ಲಿ ಇಡಬೇಕು ತಂದು ಬಾ ಅಂತ ಕಳೆದ್ರೆ ಹೋಗೋ ಪ್ರಶ್ನೆ ಇಲ್ಲ ಅಂತ ಕೈಯಲ್ಲೇ ಆಹಾರವನ್ನು ಇಟ್ಟರೆ ಇಟ್ಟ ಆಹಾರವನ್ನು ಕೈಗೆ ಬಂದಿದ್ದನ್ನು ಸೇವಿಸ್ಬೋದು ಅಂತ ಹಾಗೆ ಜೀವನ ಮುಗಿಸ್ಬೇಕು ಅವನು ಜೀವನ ಪರ್ಯಂತ ವ್ರತಗಳು ಅದೆಲ್ಲ ಅಂದ್ರೆ ಅದು ಮೂರು ದಿನ ಆರು ದಿನದ ತಮಾಷೆ ಅಲ್ಲ ಅದು ಜೀವನ ಪರ್ಯಂತ ವ್ರತಗಳು ಇನ್ನು ಮುಖಾದಾನ ಅಂದ್ರೆ ಬಾಯೊಳಗೆ ತುತ್ತಿಡಬೇಕು ಅಂತ ಇಟ್ಟರೆ ಮಾತ್ರ ತಿನ್ನೋದು ಅಂತ ಇಲ್ಲದಿದ್ರೆ ಇಲ್ಲ ಅಂತ ಹಾಗೆ ಶರೀರವನ್ನು ತ್ಯಾಗ ಮಾಡೋಂಥ ಶರೀರ ತ್ಯಾಗ ಮಾಡೋಂಥ ಪ್ರಕ್ರಿಯೆಗಳು ಅದೆಲ್ಲ ಅಂತ ಹಾಗೆ ಇಲ್ಲಿ ಒಂದು ಅಯಾಚಿತಮ್ಯ ಮೂರು ದಿನ ಹಗಲು ಊಟ ಹಗಲು ಮಾತ್ರ ಊಟ ಮೂರು ದಿನ ರಾತ್ರಿ ಊಟ ರಾತ್ರಿ ಮಾತ್ರ ಊಟ ಹಾಗೆ ಮೂರು ದಿನ ಅಯಾಚಿತ ಅಂತ ಅಯಾಚಿತ ಅಂದರೆ ತಾನೇ ತಾನಾಗಿ ನಮ್ಮ ಯಾವುದೇ ಒಂದು ಪ್ರಚೋದನೆ ಇಲ್ಲದೆ ನಾವು ಮೊದಲೇ ವ್ಯವಸ್ಥೆ ಮಾಡ್ಕೊಳ್ಳದೆ ಅಥವಾ ಅಂಥ ವಾತಾವರಣದಲ್ಲಿ ನಾವು ಇಲ್ಲದೆ ಹೇಗೂ ತಂದು ಕೊಡ್ತಾರೆ ಅಂಥ ವಾತಾವರಣದಲ್ಲಿ ಇಲ್ಲದೆ ಇದ್ದಾಗ ಇಲ್ಲದೆ ವತಾ ಮಾಡಬೇಕಾದ್ರೆ ನಾನು ಆಗ ತಾನಾಗಿ ಬಂದಿದ್ದು ಮೂರು ದಿನ ಏನೂ ಇಲ್ಲ ಅಂತ ಈ ರೀತಿ ಇದೆ ಪ್ರಜಾಪತಿ ಕ್ಲಚರ ಹನ್ನೆರಡು ದಿನಗಳ ಉಪವಾಸ ಅದು ಆಹಾರ ನಿಯಮದು ಅದನ್ನು ಮರ ಕಡಿದಿದ್ದು ಕೇಳಿದ್ದಾರೆ ಅಂದರೆ ಯಾವುದಕ್ಕೋಸ್ಕರ ಮರವನ್ನು ನೀನು ನಿನ್ನ ಐಷಾರಾಮಕ್ಕೋಸ್ಕರ ಕಳೆದರೆ ಇನ್ನೂ ಬಹಳ ಕಠೋರವಾಗಿರ್ಬೋದು ಅದರ ಪ್ರಾಯಶ್ಚಿತ್ತಗಳು ಇದು ನಿನ್ನ ಅಗತ್ಯಕ್ಕೋಸ್ಕರ ಅಂದರೆ ಕಟ್ಟಿಗೆಗೋಸ್ಕರ ಕಡಿದ್ರೆ ಅಂತ ಕಟ್ಟಿಗೆಗೋಸ್ಕರ ಇದಕ್ಕೆ ಒಲೆಗೋಸ್ಕರ ಕಡಿದ್ರೆ ಅಂತ ಅದಕ್ಕೆ ಅದನ್ನು ಹೇಳಿದ್ದಾರೆ ಅಂತ ಅಂದರೆ ಇದನ್ನ ಯಾಕೆ ಹೇಳ್ದು ಅಂದರೆ ಈಗ ವೃಕ್ಷಛೇದವನ್ನು ಎಷ್ಟು ಗುರುತರವಾದ ಪಾಪ ಅಂತ ಪರಿಗಣಿಸಿದರು ನಮ್ಮ ಪೂರ್ವಜರು ಹಾಗಾಗಿ ಕಾಡಿತ್ತು ಆ ಅಂತ ಜನಸಂಖ್ಯೆ ಈಗಲೇ ಜಾಸ್ತಿ ಆಗಲೇ ಕಡಿಮೆ ಅಂತ ನಮಗೇನು ಅನಿಸೋದಿಲ್ಲ ಯಾಕೆಂದರೆ ಮಧ್ಯಕಾಲದಲ್ಲಿ ಕಡಿಮೆ ಇದ್ದಿರ್ಬೋದು ಆದರೆ ಪೂರ್ವಕಾಲದಲ್ಲಿ ಕಾಲದಲ್ಲಿ ಪುರಾಣಗಳೆಲ್ಲ ಕೂಡ ಲೆಕ್ಕಗಳು ನೋಡಿಬಿಟ್ರೆ ಕೆಲವು ಕಡೆಗೆ ಊರುಗಳ ವರ್ಣನೆ ಅಥವಾ ಜನಸಂಖ್ಯೆ ವರ್ಣನೆ ನೋಡಿಬಿಟ್ರೆ ಏನು ಜನಸಂಖ್ಯೆ ಬೇಕಾದಷ್ಟಿತ್ತು ಆದರೆ ಈ ನೀರು ಮುಟ್ಟೋದಕ್ಕೆ ಅಥವಾ ಮರ ಮುಟ್ಟೋದಕ್ಕೆ ಎಲ್ಲ ತಡೆಗಳಿದ್ದವು ಅಂತ ಹಾಗೆಲ್ಲ ನೀರಿನ ಮೇಲೋ ಮರಗಡೆ ಮರಗಿಡಗಳ ಮೇಲೋ ಅಥವಾ ಪರ್ವತಗಳ ಮೇಲೋ ದಬ್ಬಾಳಕೆ ಮಡೋವಾಗಿರಲಿಲ್ಲ ಅಂತ ಗೋವುಗಳ ಮೇಲೆ ಅದೆಲ್ಲವನ್ನೂ ಮುಟ್ಟದಿರೋ ಥರ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ ಅಂತ ಆ ಜ್ಯೋತಿಷಿ ಮಗನಿಗೆ ಮಾಡಿಟ್ಟಾಗೆ ಅದು ಯಾವುದನ್ನು ಮುಟ್ಟದರಾಗಿ ಮಾಡಿಟ್ಬಿಟ್ಟಿದ್ದಾರೆ ಅಂತ ತಾನಾಗಿ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆ ಇದ್ದರೆ ಕಾನೂನು ಮತ್ತು ಪ್ರತ್ಯೇಕ ಬೇಡ ತಾನೇ ತಾನಾಗಿ ಅದು ನಿರ್ವಹಣೆ ಆಗುತ್ತೆ ಅಂತ ಹಾಗೆ ಪ್ರಜಾಪತಿ ಕ್ಲಚರ ಅದು ಇನ್ನು ಚಾಂದ್ರಾಯಣ ಕ್ಲಚರ ಅಂತಿದೆ ಇನ್ನೊಂದು ಚಾಂದ್ರಾಯಣ ಕ್ಲುಚುರ ಈಗ ನಮ್ಮಲ್ಲಿ ಕೆಲವು ಪ್ರದೇಶಗಳಲ್ಲಿ ಈ ಪದ ಬಳಕೆಯಲ್ಲಿದೆ ಚಾಂದ್ರಾಯಣ ಅಂತ ಎಲ್ಲ ಚೆಲ್ಲಿ ರಾಡಿ ಆಗಿಬಿಟ್ರೆ ಚಾಂದ್ರಾಯಣ ಈ ಒಳ್ಳೆ ಪದಗಳನ್ನೆಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ ನಮ್ಮವ್ರನ್ನ ಈ ಒಂದು ಮನೆಯಲ್ಲಿ ಮಾರಾ ನಡೆದೋಗ್ಬಿಟ್ರೆ ರಾಮಾಯಣ ಅಂತ ಎಷ್ಟು ಭವ್ಯವಾದ ಕಾವ್ಯ ಅದು ರಾಮಾಯಣ ಅಂದರೆ ಮಹಾಪುರುಷನ ಚರಿತೆ ಒಂದೊಂದು ಹೆಜ್ಜೆ ಕೂಡ ಅಲ್ಲಿ ಅಂದರೆ ಅಷ್ಟು ಆದರ್ಶದ ಹೆಜ್ಜೆ ತೂಕದ ಹೆಜ್ಜೆ ಅದು ಬೇಡದಿರುವ ಕಿತ್ತಾಟ ನಡೆದರೆ ಅವ್ರ ಮನೆಯಲ್ಲಿ ಅಂತ ಅಂದ್ಬಿಡೋದು ಆಮೇಲೆ ಯಾರು ಒಬ್ಬರು ವಕ್ರವಕ್ರ ಆಗಿದ್ರೆ ಹನುಮಂತ ಅಂದ್ಬಿಡೋದು ಹನುಮಂತ ಎಲ್ಲಿ ಆ ಹನುಮಂತ ಎಂಥ ಆ ಚೇತನ ಆದಂತ ಹನುಮಂತ ಅಂದರೆ ಆ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲೇ ನೋಡ್ಬೇಕು ನಾವು ಅದನ್ನು ಮುಂದೆ ಮುಂದೆ ತಮಾಷೆ ಮಾಡ್ತಾ ಹೋಗ್ಬಿಟ್ಟಿದ್ದಾರೆ ಬೇರೆ ಬೇರೆ ರಾಮಾಯಣಗಳಲ್ಲಿ ಹನುಮಂತನ ಪಾತ್ರವನ್ನು ವಾಲ್ಮೀಕಿಗಳು ಮಾಡಿದ್ದಾರೆ ಆದರೆ ಹನುಮನ ಗಾಂಭೀರ್ಯ ವರ್ಣನೆ ಮಾಡುವಾಗ ರೋಮ ರೋಮುಗಳನ್ನ ನಟಗಾಗ್ಬಿಡ್ತೇವೆ ಅಂತ ಎಂಥ ಗಂಭೀರ ವ್ಯಕ್ತಿತ್ವ ಅದು ಆದರೆ ನಮಗೊಂದು ಬೈಗಳದ್ದು ಪದ ಅದು ತಂದು ಅಂದರೆ ಬೈದಿದ್ದು ಅಂತ ಹಾಗೆ ಚಾಂದ್ರಾಯಣ ಕೂಡ ಆಗ್ಬಿಟ್ಟಿದೆ ಚಾಂದ್ರಾಯಣ ಅಂದರೆ ಏನು ಅಂದರೆ ಒಂದು ತಿಂಗಳ ಆಹಾರ ಅದು ಚಂದ್ರಾಯಣ ಅಂದರೆ ಪಾಪ ಪರಿಹಾರಕ್ಕೋಸ್ಕರ ಇರುವಂಥ ಒಂದು ತಿಂಗಳ ಆಹಾರ ಅದು ಒಂದು ತಿಂಗಳು ಅಂದರೆ ಅದು ಚಂದ್ರನ ಮೇಲಿದೆ ಅದೊಂದು ಪೂರ್ತಿ ಅಂತ ಚಂದ್ರನ ಅಯನ ಗತಿ ಈಗ ರಾಮನ ಅಯನ ರಾಮಾಯಣ ಅಲ್ವಾ ಹಾಗೆ ಚಂದ್ರನ ಅಯನ ಅದನ್ನು ಹೊಂದ್ಕೊಂಡು ಮಾಡುವಂಥ ವ್ರತ ಆಗಿದೆ ಚಾಂದ್ರಾಯಣ ಅಂತ ಕರೆದ್ರ ಅದನ್ನ ಅಂತ ಚಂದ್ರನ ಗತಿ ಅಂದರೆ ಈಗ ಶುಕ್ರ ಪಕ್ಷ ಇದೆ ಶುಕ್ರ ಪಕ್ಷದ ಚಂದ್ರ ಒಂದೊಂದೇ ಕಾಲ ಜಾಸ್ತಿ ಆಗ್ತಾನೆ ನಾವು ಒಂದೊಂದೇ ತುತ್ತು ಜಾಸ್ತಿ ಮಾಡ್ತಾ ಹೋಗಬೇಕು ಅಂತ ಒಂದೊಂದು ತುತ್ತು ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂದರೆ ನಿತ್ಯ ಊಟ ಮಾಡ್ತಾ ಇರ್ತೀವಲ್ಲ ಅಲ್ಲಿಂದ ಒಂದು ತುತ್ತು ಜಾಸ್ತಿ ಶುರುವಾಗತ್ತೆ ಹಂಗಲ್ಲ ಅದು ಶುಕ್ಲ ಪಕ್ಷದ ಪ್ರತಿಪದ ದಿನ ಒಂದು ತುತ್ತು ಅಂತ ಒಂದು ತುತ್ತು ಅಂತ ಆಮೇಲೆ ದ್ವಿತೀಯ ದಿನ ಎರಡು ತುತ್ತು ತುತ್ ತೃತೀಯ ದಿನ ಮೂರು ತುತ್ತು ಹಾಗೆ ಹುಣ್ಣಿಮೆ ದಿನ ಹದಿನೈದು ತುತ್ತು ಅಂತ ಆಮೇಲೆ ಮರುದಿನದಿಂದ ಒಂದೊಂದು ತುತ್ತು ಕಡಿಮೆ ಮಾಡ್ತಾ ಹೋಗ್ಬೇಕು ಕೃಷ್ಣ ಪಕ್ಷದಲ್ಲಿ ಹೇಳ್ಬೇಕಾದ್ರೆ ಸುಮಾರು ಜನರ ಮುಖ ಪಾಡ್ತಾ ಇದೆ ಅಲ್ಲಿ ಅದನ್ನು ಆ ವಿಷಯವನ್ನು ಅಮಾವಾಸ್ಯೆಗೆ ಉಪವಾಸ ಅಂತ ಆ ಒಂದು ತಿಂಗಳಲ್ಲಿ ಹೆಚ್ಚು ಅಂದರೆ ಹದಿನೈದು ತುತ್ತು ನಾವು ಸೇವನೆ ಮಾಡಿರ್ತೇವೆ ಅಂತ ಕಡಿಮೆ ಅಂದರೆ ಉಪವಾಸ ಹುಣ್ಣಿಮೆ ದಿನ ಹದಿನೈದು ತುತ್ತು ಅಮಾವಾಸ್ಯೆ ದಿನ ಉಪವಾಸ ಏನಿಲ್ಲ ಈ ಮಧ್ಯದಲ್ಲಿ ಅದು ಚಂದ್ರನ ಗತಿಗೆ ಅನುಸರಿಸಿ ನಾವು ಹೆಚ್ಚು ಮಾಡ್ತೇವೆ ಕಡಿಮೆ ಮಾಡ್ತೇವೆ ಅಂತ ಪಾಪಕ್ಕೆಲ್ಲ ಮಾಧ್ಯಮ ಮನಸ್ಸೇ ತಾನೆ ಮನಸ್ಸಿಗೂ ಚಂದ್ರನಿಗೂ ನೇರ ಸಂಬಂಧ ಚಂದ್ರನೇ ಮನಸ್ಸು ಮನಸ್ಸೇ ಚಂದ್ರ ಅಂತ ಹಾಗಾಗಿ ಚಂದ್ರನ ಗತಿಯನ್ನು ಅನುಸರಿಸಿ ಈ ವ್ರತ ಇದೆ ಏಕೈಕಂ ಹ್ರಾಸಯೇದ್ ಗ್ರಾಸಂ ಕೃಷ್ಣೆ ಒಂದೊಂದು ಗ್ರಾಸದ ಹ್ರಾಸ ಕೃಷ್ಣ ಪಕ್ಷದಲ್ಲಿ ಶುಕ್ಲಯು ವರ್ಧಯೇತ್ ಶುಕ್ಲದಲ್ಲಿ ಬೆಳೆಸ್ತಾ ಹೋಗುವಂತ ಗ್ರಾಸಾಪಚಯ ಭೋಜಿ ಸನ್ ಪಕ್ಷಶೇಷಂ ಸಮಾಪಯೇತ್ ಗ್ರಾಸಾಪಚಯ ಭೋಜಿ ಆ ಪಕ್ಷಶೇ ಅಂದರೆ ಕೃಷ್ಣ ಪಕ್ಷದಲ್ಲಿ ಗ್ರಾಸ ಅಪಚಯ ಅಂತ ಒಂದೊಂದು ಎತ್ತು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಇಲ್ಲ ಅಂತ ಅಮಾವಾಸ್ಯ ದಿನ ಅಂತ ಅಲ್ಲಿಗೆ ಒಂದು ತಿಂಗಳಲ್ಲಿ ವ್ರತ ಮುಕ್ತಾಯ ಇದರಲ್ಲಿ ಇನ್ನೆಷ್ಟೋ ವೈವಿಧ್ಯಗಳನ್ನು ಮಾಡ್ತಾರೆ ಅದರಲ್ಲಿ ಅಂದರೆ ನಿಮಗೆ ನೇರ ಸೀದಾ ಅದರ ಅದರ ಪ್ರವೇಶ ದ್ವಾರ ತೋರಿಸಿದ್ದು ನಿಮ್ಗೆ ಅಷ್ಟೇ ಹೇಗೆ ಶುರುವಾಗುತ್ತೆ ಚಾಂದ್ರಾಯಣದ ಸಾಮಾನ್ಯವಾದ ರೂಪ ಹೇಗಿದೆ ಅನ್ನೋದು ನಿಮ್ಗೆ ತೋರಿಸಿದ್ದು ಅಷ್ಟೇ ಆಮೇಲೆ ಅವರು ಜಾಗ್ರತೆ ಮಾಡಿದ್ದಾರೆ ಅವರು ತುತ್ತು ಎಷ್ಟು ಅಂತ ಹೇಳಿದ್ದಾರೆ ಅವರು ಅಂತ ಕುಕ್ಕು ಟಾಂಡ ಪ್ರಮಾಣಂತೂ ಒಂದು ಕೋಳಿಯ ಮೊಟ್ಟೆ ಎಷ್ಟು ಒಂದು ಕೋಳಿಯ ಮೊಟ್ಟೆ ಅಲ್ಲ ಕುಕೋ ಕುಕ್ಕೋಟ ಅಂದರೆ ಪೂರ್ತಿ ಸಂಸ್ಕೃತ ಗೊತ್ತಿಲ್ಲ ಅಥವಾ ಕೇಳೋನೆ ಗೊತ್ತಿಲ್ಲ ಆದರೆ ಇಂಥದ್ದಲ್ಲ ಆಗುತ್ತೆ ಅಂತ ಅದು ಕೋಳಿ ಮೊಟ್ಟೆ ಅಂತ ಹೇಳಿದಾರೆ ಚಂದ್ರಾಯಣ ವ್ರತ ಮಾಡ್ಬೇಕಾದ್ರೆ ದಿನ ಒಂದೊಂದು ಕೋಳಿ ಮೊಟ್ಟೆ ತಿಂದು ಚಂದ್ರಾಯನ ವ್ರತ ಮಾಡಿಬಿಟ್ರೆ ಅದಕ್ಕೆ ಬೇರೆ ಚಂದ್ರಾಯಣ ಮಾಡಬೇಕಾಗತ್ತೆ ಮತ್ತೆ ಆ ಕೋಳಿ ಮೊಟ್ಟೆ ತಿಂದಿದ್ದಕ್ಕೆ ಇದಕ್ಕೆ ಅಂತ ಅದಲ್ಲ ಹಾಗಲ್ಲ ಕುಕ್ಕುಟ ಅಂಡ ಪ್ರಮಾಣ ಅಂತ ಒಂದು ಒಂದು ಅಳತೆ ಹೇಳಿದ್ದಾರೆ ಅವರು ಅಂತ ಅಳತೆ ಆ ಕೆ ಜಿ ಇರಲಾಗ್ತದೆ ಹೇಳಿಲ್ಲ ಅವರು ಸಾಮಾನ್ಯವಾಗಿ ಒಂದು ಗೋಳಿಮಟ್ಟೆ ಎಷ್ಟಿರುತ್ತೋ ಆ ಪ್ರಮಾಣದಕ್ಕೆ ಒಂದು ತುತ್ತು ಅಂತ ಹೆಸರು ಅಂತ ಹಾಗಾಗಿ ಪರಿಕಲ್ಪೇ ಇತ್ತು ಅನ್ಯಥಾ ಭಾವ ದೋಷೇಣ ನ ಧರ್ಮ ನ ಚ ಶುದ್ಧತೆ ಇಲ್ಲಿ ಏನಾದ್ರು ಕಳತನ ಮಾಡಿದರೆ ತುತ್ತಲ್ಲಿ ಒಂದಿಷ್ಟು ದೊಡ್ಡ ತುತ್ತು ತೊಗೊಂಬಿಡೋದಪ್ಪ ಹದಿನೈದು ತುತ್ತು ಅಂದರೆ ಆಯಿತು ಬೇಕಾದಷ್ಟು ಆ ಕೊನೆಯ ದಿನ ಹೋದಾಗ ಹೋದಾಗ ತುತ್ತು ಜಾಸ್ತಿ ಆಗ್ತಾ ಹೋಗೋದು ಅಂತಂದರೆ ಅಲ್ಲಿ ತುತ್ತಿನ ಪ್ರಮಾಣ ಅದಲ್ಲ ಅಂತ ಅದು ಅನ್ಯಥಾ ಭಾವ ದೋಷೇಣ ಇನ್ನು ಸರಿಯಾಗಿ ಮಾಡಿದ ಕಳ್ಳತನ ಮಾಡಿದರೆ ನ ಧರ್ಮ ಧರ್ಮವೂ ಇಲ್ಲ ನಚೆ ಶುದ್ಧತಿ ಪಾಪ ಹೋಗೋದು ಇಲ್ಲ ಅಂತ ಪಾಪ ಹಾಗೆ ಇರುತ್ತೆ ಅಂತ ಹಾಗಾಗಿ ಅದರಲ್ಲೆಲ್ಲ ಮೋಸ ಮಾಡಬೇಡಪ್ಪ ಹೇಳಿದಷ್ಟು ಮಾಡು ಹೇಳಿದ್ರೀತು ಮಾಡು ಮಾಡಿದರೆ ಈ ಚಾಂದ್ರಾಯಣದಲ್ಲಿ ಶುದ್ಧಿ ಆಗುತ್ತೆ ಪಾಪ ಪರಿಹಾರಕೆರಂತ ಇನ್ನೊಂದು ಪ್ರಶಸ್ತವಾಗಿರತಕ್ಕಂಥ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಇನ್ನೊಂದು ಕೃಚಿರ ಅದು ಚಾಂದ್ರಾಯಣ ಕ್ಲಚುರ ಅಂತ ಆಮೇಲೆ ಸಾಂತಪನ ಅಂತಿದೆ ಇನ್ನೊಂದು ಸ್ವಲ್ಪ ಸರಳವಾಗಿದೆ ಅದು ಸಾಂತಪನ ಅಂತ ದ್ವಿರಾತ್ರ ಸಾಧ್ಯ ಸಂತಾಪ ಸಾಂತಪನ ಅಂದರೆ ಎರಡು ದಿನದಲ್ಲಿ ಮಾಡೋವಂಥ ಸಾಂತಪನ ಎರಡು ದಿನ ಹೇಗೆ ಅಂದರೆ ಒಂದು ದಿವಸದಲ್ಲಿ ಸೇವನೆ ಏನು ಮಾಡಬೇಕು ಅಂದರೆ ಗೋಮೂತ್ರ ಗೋಮಯ ಕ್ಷೀರ ದಧಿ ಅಂದರೆ ಮೊಸರು ಸರ್ಪಿಹಿ ತುಪ್ಪ ಕುಶೋದಕ ಅಂತ ಕುಶೋಧಕ ಅಂದರೆ ದರ್ಭೆ ನೀರು ಅಂತ ಇದನ್ನು ಒಂದು ದಿನ ಸೇವನೆ ಮಾಡು ಗೋವೃತ್ತಿಯಾಗಿರು ಒಂದು ದಿನ ಅಂತ ದರ್ಭ ಕುಶೋಧಕ ಬಿಟ್ಟರೆ ಮತ್ತೆಲ್ಲ ಗೋ ಗೋವಿಂದ ಬರುವಂಥದ್ದೇ ಅದು ಅದನ್ನು ಮೊದಲೇ ಹೇಳಿದ್ದೆವು ಗೋವು ಪಾಪನಾಶನ ಅಂತ ಪಾಪ ಪರಿಹಾರ ಮಾಡುತ್ತೆ ಮಾಡೋ ಶಕ್ತಿ ತುಂಬ ಇದೆ ಅದಕ್ಕೆ ಅಂತ ಇನ್ನೊಂದು ದಿನ ಉಪವಾಸ ಇದು ಇದು ಸಣ್ಣ ಸಂತಪನ ಇದು ದ್ವಿರಾತ್ರ ಸಾಧ್ಯ ಸಾಂತಪನ ಅಂತ ಹೆಸರು ಅದಕ್ಕೆ ಗೋಮೂತ್ರಂ ಗೋಮಯಂ ಕ್ಷೀರಂ ದಧಿ ಸರ್ಪಿಹಿ ಕುಶೋಧಕಂ ಏಕರಾತ್ರೋಪವಾಸಶ್ಚ ಕೃಚ್ರ ಸಾಂತಪನ ಸ್ಮೃತ ಅಂತ ಇದಕ್ಕೆ ಸಾಂತಪನ ಅಂತ ಹೆಸರು ಹಾಗೆ ಮಹಾಸಾಂತಪನ ಮಹಾಸಾಂತಪನ ತೊಂದರೆ ಇಲ್ಲ ಅದು ಸರ್ವಪಾಪ್ರನಾಶ ಎಲ್ಲ ಪಾಪಗಳನ್ನ ನಾಶ ಮಾಡುವಂಥ ಶಕ್ತಿ ಉಳ್ಳದ್ದು ಅಂತ ಆರು ದಿನ ಮಾಡ್ಬೇಕಂತ ಸೋಪವಾಸಕ ಅಂತ ಆರು ದಿನ ಅಂತ ಆರು ದಿನದಲ್ಲಿ ಅದು ಹೇಗೆ ಅಂದರೆ ಆರು ದಿನ ಇವುಗಳಿಂದ ಎರಡು ಈ ಗೋಮೂತ್ ಗೋವ್ಯ ವಸ್ತುಗಳಿಂದ ಆರು ದಿನವನ್ನು ಕಳಿಬೇಕು ಏಳನೇ ದಿನ ಉಪವಾಸ ಅಂತ ವಾಸಿ ಅಂತ ಅನ್ಸುತ್ತೆ ಅಂದ್ರೆ ಬಾಕಿ ನೋಡಿದಾಗ ಅಂದರೆ ತಮಾಷೆ ಹೇಳೋದಾದರೆ ಆದರೆ ಗೋವೃತ್ತಿ ಅಂತ ಆಹಾರ ಹೋಗುತ್ತೆ ಇಲ್ಲಿ ಹೋಗೋದೆಲ್ಲ ಗವ್ಯವಾಗಿರ ಗ್ರಂಥ ಅಂದರೆ ಶೋಧಕವಾದ ಹೋಗಿರೋ ಹೋಗೋದು ಅಂತ ಪಂಚಗವ್ಯದ ಬಗ್ಗೆ ನಿಮಗೆ ನೀವು ಮೊದಲೇ ಕೇಳಿದ್ದೀರಿ ಯತ್ವಗಸ್ಥಿಗತಂ ಪಾಪಂ ದೇಹಿಗೆ ತಿಷ್ಟತಿ ಮಾಮಕಿ ಪ್ರಾಶನಂ ಪಂಚಗವ್ಯ ಸ್ಯ ದ ತ್ವಗ್ನಿರಬೇಕು ಪಂಚಗವ್ಯ ಕುಡಿಬೇಕಾದ್ರೆ ಪ್ರಾಶನ ಮಾಡಬೇಕಂದ್ರೆ ಹೇಳೋಂಥ ಒಂದು ಶ್ಲೋಕ ಇದು ತ್ವಕ್ಕಂದ್ರೆ ಚರ್ಮ ಹೊರಗಿರುವಂಥದ್ದು ಶರೀರದ್ದು ಅಸ್ಥಿ ಒಳಗಿದೆ ಅಂತ ಹಾಗಾಗಿ ಎಲ್ಲಿಂದ ಚರ್ಮದಿಂದ ಆರಂಭಿಸಿ ಅಸ್ಥಿಯವರೆಗೆ ವ್ಯಾಪಿಸಿರುವ ಪಾಪವನ್ನು ಕಳೆಯುವ ಶಕ್ತಿ ಅದಕ್ಕಿದೆ ಪಂಚಗವ್ಯಕ್ಕೆ ಅಂದರೆ ಅಂತರಂಗವನ್ನು ದಾಟಿ ಬಹಿರಂಗಕ್ಕೆ ಬಂದ ಮೇಲೆ ನಮ್ಮ ದೇಹವನ್ನು ವ್ಯಾಪಿಸುತ್ತೆ ಪಾಪ ಅದು ಬೆಳೀತಾ 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 ದೇಹವನ್ನಲ್ಲಿ ವ್ಯಾಪಿಸುತ್ತೆ ಅದರಲ್ಲಿ ಈಗ ಮ ರಸ ರಕ್ತ ಮಾಂಸ ಅಂತ ಹಾಗೆ ಮುಂದಕ್ಕೆ ಹೋಗೋದು ಅದು ಅಂದರೆ ಒಳಗಿನ ರಸದಲ್ಲಿ ರಕ್ತದಲ್ಲಿ ಸೇರಿಕೊಳ್ಳುತ್ತೆ ಪಾಪ ಮಾಂಸದಲ್ಲಿ ಸೇರಿಕೊಳ್ಳುತ್ತೆ ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚರ್ಮದಲ್ಲಿ ಅಸ್ಥಿಯಲ್ಲಿ ಅಂತ ಒಳಗೆ ತುಂಬ ಒಳಗೆ ಹೋಯಿತು ಅಂತಲ್ಲ ಆಮೇಲೆ ಮತ್ತೊಂದು ಎರಡು ಮೂರು ಸ್ಟೆಪ್ ಇರೋದಷ್ಟೇ ಮತ್ತು ಮುಂದೆ ಮುಂದಕ್ಕೆ ಹೋದರೆ ಅದು ಸಂತತಿಗೆ ಹೋಗುತ್ತೆ ಮತ್ತೆ ಹುಟ್ಟುವ ಸಂತತಿಗೆ ಪಾಪ ಮುಂದುವರಿಯುತ್ತೆ ಅಂತ ಆ ಪಾಪದ ವಿಧಿ ಇರೋವಂಥದ್ದು ಅಷ್ಟು ಹೋಗಿ ಬಿಡಬಾರದು ಪಾಪವನ್ನು ಅಲ್ಲಿಂದ ಮೊದಲೇ ನಾವು ಅದನ್ನು ನಿವಾರಣೆ ಮಾಡಬೇಕು ನಿವಾರಣೆ ಮಾಡದೇ ಇದ್ದರೆ ಇನ್ನೂ ಮೇಧೋ ಧಾತು ಇದೆ ಶುಕ್ರ ಈ ಸಂತಾನೋತ್ಪಾದಕವಾದ ಧಾತುವಿನವರೆಗೆ ಹೋಯಿತು ಅಂದರೆ ಮುಗಿತ್ತು ಅಂತ ಅಂದರೆ ಆ ಸಂತತಿ ಪಾಪ ಸಂತತಿ ಮುಂದೆ ಬರೋ ಅಂಥದ್ದು ಅಂತ ಅದಕ್ಕೆ ಅಂಥ ಜೀವವೇ ಬರುತ್ತೆ ಮತ್ತೆ ಅಲ್ಲಿಗೆ ಅನಿವಾರ್ಯ ಅಂತ ಅಂತಹ ಪಾಪ ಜೀವವೇ ಬರುತ್ತೆ ಅದಕ್ಕೆ ಇಲ್ಲಿಂದ ಪಾಪ ಸೇರಿಕೊಡುತ್ತೆ ಎರಡು ಕಡೆಯಿಂದ ಮುಂದುವರಿದು ಪಾಪ ಸಂತಾನ ಹಾಗಾಗಿ ಹಾಗೆ ಮುಂದುವರೆಗೆ ಬಿಡಬಾರ್ದು ಪಾಪವನ್ನು ಮೊದಲೇ ಅದನ್ನು ಬ್ರೇಕ್ ಮಾಡಬೇಕು ಅದಕ್ಕಿಂತ ಮುಂಚೆ ಪಂಚಗವ್ಯ ಮಾಡೋ ಕೆಲಸ ಅದು ಅಂತ ಅಸ್ಥಿವರೆಗೆ ಬಂದಿರೋ ಪಾಪವನ್ನು ನಿವಾರಣೆ ಮಾಡುತ್ತೆ ಅದು ಅಂತ ಹೆತ್ತಾಗಿ ಅಸ್ಥಿಗತಂ ಪಾಪಂ ದೇಹಿ ತಿಷ್ಟತಿ ಮಾಮಕಿ ಪ್ರಾಶನಂ ಪಂಚಗವ್ಯಸ್ಯ ಪಂಚಗವ್ಯವನ್ನು ಪ್ರಾಶನ ಮಾಡಿದ್ರೆ ಅಗ್ನಿ ಅಗ್ನಿರಿವೆ ಇಂಧನ ಮತ್ತು ಅಗ್ನಿ ಉದಾಹರಣೆ ಕೊಟ್ಟಿದ್ದಾರೆ ಅಲ್ಲಿ ಅಗ್ನಿಯು ಇಂಧನವನ್ನು ಒಣಗಿದ ಕಟ್ಟಿಗೆಯನ್ನು ಸುಡುವ ಹಾಗೆ ಸುಟ್ಟು ಬಿಡುತ್ತೆ ಪಾಪವನ್ನು ಪಂಚಗವ್ಯ ಅದೇ ಇಲ್ಲಿ ಪಥ್ಯ ಯಾವುದರಲ್ಲಿ ಸಾಂತಪನದಲ್ಲಿ ನೀನು ಊಟ ಮಾಡ್ಬೋದು ನೀನು ಆದರೆ ನೀನು ಈಗ ಉಂಡೆ ಚಕ್ಕಲಿ ಊಟ ಮಾಡೋ ಹಾಗಿಲ್ಲ ಮತ್ತೇನು ವಸ್ತುಗಳನ್ನು ಸೇವಿಸುವ ಗವ್ಯ ವಸ್ತುಗಳಿಗೆಲ್ಲ ಸೇವಿಸುವುದು ಗೋಮೂತ್ರ ಗೋಮಯ ಹಾಲು ಹೇಳಿದಲ್ಲಿ ಹಾಲು ಹೇಳಿದ್ದಾರೆ ಗೋಮೂತ್ರ ಗೋಮಯ ಮೊದಲು ಮುಖ್ಯವಾದ್ದು ಕ್ಷೀರ ದದಿ ಮೊಸರು ಸರ್ಪಿಹಿ ತುಪ್ಪ ಮತ್ತು ಕುಶೋಧಕ ದರ್ಭೆ ನೀರು ಇವುಗಳನ್ನ ಸೇವಿಸಿ ಸೇವಿಸಿ ಆರು ದಿನ ಇರಬೇಕು ಇದೆಲ್ಲ ಮನಸ ಹೆಚ್ಚೆ ಸೇವನೆ ಮಾಡೋಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಅಂದರೆ ಇಷ್ಟಿಷ್ಟು ಜನ ಸೇವನೆ ಮಾಡಕ್ಕೆ ಬರೋದಲ್ಲ ಅಲ್ಲ ಅದು ಅದು ಎಷ್ಟು ಅಷ್ಟೇ ಸೇವ ಎಷ್ಟು ಮಾಡಿದ್ರೂ ಒಳ್ಳೆಯದೇ ಅದು ಒಳ್ಳೆಯದೇ ಮಾಡುತ್ತೆ ಅದು ಏಳನೇ ದಿನ ಉಪವಾಸ ಏಳು ದಿನಗಳ ಸಾಂತಪನ ಇದು ಅಂತ ಹಾಗಾಗಿ ಸಾಂತಪನ ಕ್ಲಚರ ಈ ದಕ್ಷಿಣ ಉತ್ತರ ಭಾರತ ನಾವು ನೋಡಿದ್ದೀವಿ ಈಗಲೂ ಕೂಡ ಗೋವೃತ್ತಿಗಳು ಅಂತಿರ್ತಾರೆ ಅವರು ಕೆಲವರು ಜೀವನ ವರ್ತನೆ ಮಾಡ್ಕೊಂಡು ಬಿಡ್ತಾರೆ ಜೀವನದ ಇಡೀ ಗೋವಿಂದ ನೇರವಾಗಿ ಬರುವಂಥದನ್ನು ಮಾತ್ರ ಸೇವನೆ ಮಾಡೋದವರು ಬೇರೆ ಏನೂ ಸೇವನೆ ಮಾಡೋದಿಲ್ಲ ಇದೆ ಈ ವಸ್ತುಗಳನ್ನೇ ಗೋಮೂತ್ರ ಗೋಮಯ ಗೋಕ್ಷೀರ ಕ್ಷೀರ ಗೋ ದಧಿ ಸರ್ಪಿ ಅಂದರೆ ಘೃತ ಗೋಘೃತ ಇದು ಮಾತ್ರ ಸೇವನೆ ಮಾಡೋದು ನಾವು ನೋಡಿದ್ದೇವೆ ಅಂತವ್ರು ನಾನು ಗೋವೃತ್ತಿಗಳು ಕೆಲವರು ಒಂದು ವರ್ಷ ಇಟ್ಕೊಳ್ತಾರೆ ಕೆಲವರು ಐದು ವರ್ಷ ಇಟ್ಕೊಳ್ತಾರೆ ಕೆಲವರು ಜೀವನಕ್ಕೆ ವರ್ತವಾಗಿ ತಗೊಳ್ತಾರದ ನಾನು ಇನ್ನೂ ಅಂಥ ಗೋಭಕ್ತ ಇದ್ದಾರೆ ಉತ್ತರ ಭಾರತದಲ್ಲಿ ಗೋವೃತ್ತಿಯಾಗಿರ್ತಾರೆ ಅದಕ್ಕೆ ಗೋವೃತ್ತಿ ಅಂತ ಹೆಸರು ಅದು ಅವರು ಗೋಪ್ರೇಮ ಗೋಭಕ್ತಿ ಅದು ಆದರೆ ನಿಜವಾಗಿ ಆ ಜೀವವನ್ನು ಎಷ್ಟು ಪಕ್ವ ಮಾಡ್ತಾ ಹೋಗುತ್ತೆ ಅದು ಅಂದರೆ ಪಾಪಕ್ಕೆ ಒಳಗಿರೋಕ್ಕೆ ಕಷ್ಟ ಆಗಿಬಿಡುತ್ತೆ ಅಂತ ಇದೇ ಕಾಯಂ ಒಳಗೆ ಬರ್ತಾ ಇದ್ಬಿಟ್ರೆ ಅಂದರೆ ವಿರೋಧಿಗಳೇ ನಿರಂತರ ಒಳಗೆ ಬಂದಾಗೆ ಅಂತ ಪಾಪಕ್ಕೆ ಒಳಗೆ ಕೂರೋಕೆ ಕಷ್ಟ ಆಗತ್ತೆ ಅಂತ ಇದು ಪಾಪವನ್ನು ನಿರ್ಮೂಲನೆ ಮಾಡೋಂಥ ವಸ್ತುಗಳು ಆ ಶಕ್ತಿ ಇದೆ ಇವಕ್ಕೆಲ್ಲ ಹಾಗಾಗಿ ಗೋವೃತ್ತಿಗಳು ನಿಷ್ಪಾಪರಾಗ್ತಾರವರು ಪಾಪ ಮುಕ್ತರಾಗ್ತಾರವರು ಅವರಿಗೆ ಗೊತ್ತಿಲ್ಲ ಅವರಿಗೆ ಬಹುದೊಡ್ಡ ಉಪಕಾರವನ್ನು ಗೋವು ಮಾಡಿರುತ್ತೆ ಅಂತ ಇನ್ನು ಪರಹ ಅಂತಿದೆ ಅದು ಹನ್ನೆರಡು ದಿನ ಉಪವಾಸ ಇರುವಂತಷ್ಟೇ ಶ್ರೇಷ್ಠವಾದದ್ದು ಕೂಡ ಪರಾಹಕ ಅನ್ನೋದು ಕೂಡ ಹನ್ನೆರಡು ದಿನದ ಉಪವಾಸ ಅದು ಅಂತ ಸೀದಾ ಇದೆಲ್ಲ ಒಂದೊಂದೇ ಸರ್ತಿ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ ಯಾವುದನ್ನು ಪ್ರಯೋಗ ಮಾಡಬೇಕಾದ್ರೂ ಮಾರ್ಗದರ್ಶನ ತಗೊಂಡು ಪ್ರಯೋಗ ಮಾಡಿ ಸುಮ್ಮ ಸುಮ್ಮನೆ ಪ್ರಯೋಗ ಮಾಡಿಬಿಡಿ ಯಾವುದನ್ನು ಕೂಡ ಹೇಳಿರುವಂಥದ್ದು ಶಾಸ್ತ್ರ ಹೇಳಿರುವಂಥದ್ದು ಅದು ಗುರುಪದೇಶ ಇಲ್ಲದೆ ಮಾಡಬಾರ್ದು ಇನ್ನು ಫಲಕೃಚಿರ ಅಂತ ಇದೆ ಫಲಕೃಚಿರ ಅಂದರೆ ಒಂದು ತಿಂಗಳಿಂದದ್ದು ಕೂಡ ಒಂದು ಇಡೀ ತಿಂಗಳು ಕೆಲವು ಫಲಗಳನ್ನ ಹೇಳಿದ್ದಾರೆ ಉದಾಹರಣೆಗೆ ಬಿಲ್ವ ಹೇಳಿದ್ದಾರೆ ಪದ್ಮಫಲ ಕಮಲದ ಫಲ ಹೇಳಿದ್ದಾರೆ ಆಮಲಕ ನೆಲ್ಲಿ ಹಿಡಿದರೆ ಈ ಥರದ ಮೂರ್ನಾಲ್ಕು ಫಲಗಳನ್ನು ಹೇಳಿದಾರೆ ಈ ಫಲಗಳನ್ನು ಕುದಿಸಿ ಆ ಕಷಾಯದಲ್ಲಿ ಒಂದು ತಿಂಗಳು ಕಳಿಬೇಕು ಅಂತ ಇವೆಲ್ಲ ಪ್ರಶಸ್ತವಾದ ಫಲಗಳು ಈಗ ಬಿಲ್ವ ಅಂದರೆ ಸುಮ್ ತುಂಬ ಶ್ರೇಷ್ಠವಾದದ್ದು ಬಿಲ್ವ ಫಲ ಶ್ರೀಫಲ ಅಂತ ಹೇಳ್ತಾರಲ್ಲ ಅದಕ್ಕೆ ಬಿಲ್ವ ಫಲ ಹಾಗೆ ಪದ್ಮಫಲ ಆಮಲಕ ಅದೇ ನೆಲ್ಲಿ ಅದೆಲ್ಲ ತುಂಬ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಫಲಗಳು ಆ ಫಲಗಳಲ್ಲಿ ಜೀವನ ಮಾಡಬೇಕು ಅಂತ ಆದರೆ ನೇರವಾಗಿ ಫಲವನ್ನು ತಿಂದಲ್ಲ ಫಲದ ಸಾರವನ್ನು ಅಂದರೆ ಫಲದ ಕಷಾಯವನ್ನು ಕ್ವಾಥಮ್ ಅಂದರೆ ಕುದಿಸಿ ಅದನ್ನು ಚೆನ್ನಾಗಿ ಕುದಿಸಿ ಆ ಕಷಾಯವನ್ನೇ ಸೇವಿಸ್ತಾ ಒಂದು ತಿಂಗಳು ಕಳಿಬೇಕು ಅಂತ ಇದು ಶ್ರೀಕೃಚ್ಛರ ಅಂತ ಹೆಸರದಕ್ಕೆ ಹೀಗೆ ಮಾಡಿದರೆ ಇನ್ನು ಇದರಲ್ಲಿ ಪತ್ರಕೃಚ್ಛರ ಮೂಲ ಅಂತೆಲ್ಲ ಇದೆ ಅಂದರೆ ಈ ಬಿಲ್ವದ ಎಲೆ ಅಥವಾ ಕಮಲದ ಎಲೆ ಎಲೆಯನ್ನು ಕುದಿಸಿ ಆ ರಸವನ್ನು ಸೇವಿಸಿ ಜೀವನ ಮಾಡೋದು ಒಂದು ತಿಂಗಳು ಅಥವಾ ಮೂಲ ಅಂದರೆ ಬೇರು ಬೇರನ್ನು ಕುದಿಸಿ ಆ ಕಷಾಯದಲ್ಲಿ ಒಂದು ತಿಂಗಳು ಜೀವನ ಮಾಡೋದು ಇದೆಲ್ಲ ಮೂಲ ಕೃಚರ ಅಥವಾ ಪತ್ರಗ್ರಚರ ಅಂತ ಹೀಗೆಲ್ಲ ಹೆಸರಿದೆ ಅದಕ್ಕೆ ಹಾಗೆ ಇವೆಲ್ಲ ಅದರಿಂದ ಬರುವಂಥದ್ದು ಇನ್ನು ಅಗಮರ್ಷಣ ಗ್ರೋಚರ ಅಂತಿದೆ ಅಗಮರ್ಷಣ ಕ್ಲೋಚರ ಅಂದರೆ ಮೂರು ದಿನ ಉಪವಾಸ ಮೂರು ದಿನ ಮೂರು ಹೊತ್ತು ಸ್ನಾನ ಇದೆ ಅಗಮರ್ಷಣ ಮಂತ್ರಗಳ ಪಠನ ಮಾಡಬೇಕು ಆ ಸಮಯದಲ್ಲಿ ಇದನ್ನು ಮಾಡಿದಾಗ ಅದು ಅಗಮರ್ಷಣ ಕೃಚರ ಅಂತ ಹೆಸರು ಅದು ಹಾಗೆ ಬ್ರಹ್ಮಕೃಚ್ರ ಅಂತಿದೆ ಇನ್ನೊಂದು ಬ್ರಹ್ಮಕೃಚ್ರ ಅಂದರೆ ಈ ಪಂಚಗವ್ಯ ವಸ್ತುಗಳಿದೆಯಲ್ಲ ಪಂಚಗವ್ಯದ ವಸ್ತುಗಳು ಗೋಮೂತ್ರ ಗೋಮಯ ಕ್ಷೀರ ಮೊಸರು ಸರ್ಪಿಗೆ ತುಪ್ಪ ಕುಶೋಧಕ ಇವುಗಳನ್ನು ಹೋಮ ಮಾಡಬೇಕು ಅಂತ ಇವುಗಳನ್ನು ಹೋಮ ಮಾಡಬೇಕು ಹೋಮಶೇಷವನ್ನು ಸೇವನೆ ಮಾಡಬೇಕು ಅಂತ ಹೋಮಶೇಷವನ್ನು ಸೇವನೆ ಮಾಡಬೇಕು ಅದಕ್ಕೆ ಕೆಲವು ಮಂತ್ರಗಳಿದ್ದಾವೆ ಆ ಮಂತ್ರಗಳನ್ನು ಹೇಳ್ಕೊಂಡು ಬಳಸಿ ಪ್ರಣವದಿಂದ ಆಲೋಡನ ಪ್ರಾಣವದಿಂದ ನಿರ್ಮತನ ಹೀಗೆಲ್ಲ ನಿಯಮಗಳಿದೆ ಅದಕ್ಕೆ ಅದೆಲ್ಲ ಮಾಡಿ ಮಾಡ್ತಕ್ಕಂಥ ವೈದಿಕ ವಿಧಿ ರೀತಿ ಇದೆ ಅದು ಅದು ತುಂಬ ಶ್ರೇಷ್ಠವಾದ್ದು ಪದೇಪ್ ತೋಗಿರುವ ಅದು ಕೂಡ ಪ್ರಜ್ವಲಿಸುವ ಅಗ್ನಿ ಕಟ್ಟಿಗೆ ಸುಡೋ ಹಾಗೆ ಸುಟ್ಬಿಡುತ್ತೆ ಪಾಪವನ್ನು ಅದು ಒಂದು ಇನ್ನು ಇನ್ನೂ ಅನೇಕ ಇದೆ ಸುಮಾರು ಇದೆ ಅತಿಕೃಚಿರ ಕೃಚ್ರಾತಿಕೃಚರ ಹೇಗೆಲ್ಲ ಇದೆ ಇನ್ನೊಂದನ್ನು ಹೇಳ್ತೇನೆ ನಿಮಗೆ ತಪ್ತಕ್ ರುಚಿರ ಅಂತ ಒಂದು ಒಂದು ಕೃಚರದ ಬಗ್ಗೆ ನಿಮಗೆ ಇವತ್ತು ಹೇಳ್ತೀವಿ ತಪ್ತಕ್ ರುಚಿರ ಅಂದರೆ ತ್ರಿಹಂ ಪೆಬೆ ದುಷ್ಣಂ ಪಯ ಸರ್ಪಿಹಿ ಕುಶೋದಕಂ ವಾಯು ತ್ರಯಹಂ ಚಾನ್ಯತು ತಪ್ತ ಕೃಚಸ್ತ ಉಚ್ಯತೆ ತಪ್ತ ರುಚಿರ ಅಂತ ಹೆಸರು ಅದಕ್ಕೆ ತಪ್ತ ಕೃಚಿರ ಅಂದರೆ ಮೂರು ದಿನ ಬಿಸಿ ಸೇವನೆ ಮಾಡು ಬಿಸಿ ನೀರು ಅಂತ ಬಿಸಿ ಅಂತ ಒಂದು ಮೂರು ದಿನ ಕಾಫಿ ಕಾಫಿ ಬಿಟ್ರೆ ಅದು ಕಚಿರ ಅಲ್ಲ ಅದು ಹಾಗಾಗಿ ಏನು ಅನ್ನೋದನ್ನು ನೋಡಬೇಕು ಅಂತ ಪಾಪ ಪರಿಹಾರಕ್ಕವಾದವು ಅದು ಕೊನೆ ಪಕ್ಷ ನಾ ಪಾಪ ತರೋದಲ್ಲ ತರೋದು ಅಂತದನ್ನು ಮಾಡಬೇಕಾಗತ್ತೆ ಅಂತ ಹಾಗೆ ತ್ರಯಂ ತ್ರೇಹಂ ಪೆ ಬೇಯೋದು ಮೂರು ದಿನ ಬಿಸಿ ನೀರು ಮೂರು ದಿನ ಹಾಲು ಎಮ್ಮೆ ಹಾಲಲ್ಲ ಮತ್ತು ಮೂರು ದಿನ ತುಪ್ಪ ಮೂರು ದಿನ ಕುಶೋಧಕ ಅಂತ ದರ್ಬೆ ನೀರು ಮೂರು ದಿನ ಉಪವಾಸ ವಾಯುಭಕ್ಷ ಅಂತ ಮೂರು ದಿನ ಗಾಳಿಯನ್ನು ಸೇವಿಸಬೇಕು ಅಂತ ಇದಕ್ಕೆ ತಪ್ತಕರುಚಿರೋ ಅಂತ ಹೆಸರು ಎಷ್ಟಾಯ್ತು ಇದು ಹಾಂ ಹದಿನೈದು ಆಯಿತು ಹ್ಞೂ ಅದಕ್ಕೆ ಇದೆ ಉಷ್ಣಂ ಮೂರು ದಿನ ಪಯಹ ಮೂರು ದಿನ ಅಂದರೆ ಹಾಲು ಮೂರು ದಿನ ಆರಾಯಿತು ಸರ್ಪಹಿ ಮೂರು ದಿನ ತುಪ್ಪ ಮೂರು ದಿನ ಒಂಬತ್ತಾಯಿತು ಕುಶೋದಕಂ ಮೂರು ದಿನ ಹನ್ನೆರಡಾಯಿತು ಮೂರು ದಿನ ವಾಯು ಅಂತ ವಾಯು ಅಂತ ಮೂರು ದಿನ ಅಂತ ಹದಿನೈದು ದಿನಗಳ ಉಪವಾಸ ಇತ್ತು ಇದಕ್ಕೆ ತಪ್ತಕೃಚ್ಛ ಅಂತ ಹೆಸರು ಹೀಗೆ ಪ್ರಧಾನ ಮಾತನ್ನು ಕೆಲವು ನಿಮಗೆ ತೆಗೆದು ಹೇಳಿದ್ದೇವೆ ಇನ್ನೂ ಇದೆ ಏಕಾದಶಿ ಬಗ್ಗೆ ಪ್ರಶ್ನೆ ಬಂದಿದೆ ಅದ್ರ ಬಗ್ಗೆ ಪುನಃ ಬರ್ತೇವೆ ಏಕಾದಶಿ ಏಕೆ ಅದು ಕೃಚ್ಛನ ಅಲ್ಲ ಏಕಾದಶಿ ಅಂದರೆ ಅದೊಂದು ವ್ರತ ಅದು ವ್ರತಕ್ಕೆ ಮಹಾಫಲ ಐತೆ ಅದಕ್ಕೆ ಯಾರು ಮಾಡಬೇಕು ಹೇಗೆ ಮಾಡಬೇಕು ಅದನ್ನು ಮತ್ತೆ ಅಲ್ಲಿಗೆ ಬರೋಣ ಪ್ರಶ್ನೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಕೃಚ್ಛಗಳು ಇವೆಲ್ಲ ದೇಹ ಧಾತುವನ್ನು ಶೋಷಣೆಗೊಳಿಸ್ತವೆ ಧಾತುಗಳಲ್ಲಿ ಸೊಕ್ಕು ಬರುತ್ತೆ ಅಂತ ಒಂದು ಆ ಸೊಕ್ಕು ಭಗವಂತನ ಕಾಣದ ಅಡ್ಡಿ ಅಂತ ಧಾತುಗಳಲ್ಲಿ ನಮ್ಮ ದೇಹ ಧಾತುಗಳಲ್ಲಿ ಸೊಕ್ಕು ಬರುತ್ತೆ ಅಂತ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಸೇವನೆಯಾದಾಗ ಯಾವುದಾದ್ರೂ ಯಾವುದಾದರೂ ಅದು ಇದಂತಿಲ್ಲ ಮನಸ್ಸು ಮೈ ಕೊಬ್ಬತ್ತೆ ಕೊಬ್ಬು ಅದು ದೊಡ್ಡ ಅಪಾಯ ಅಂತ ಇವ್ರು ಬೇರೆ ಹೇಳ್ತಾರೆ ಆಧುನಿಕರು ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಹೇಳ್ತಾರೆ ಅವರು ಅದೇ ಹೇಳಿದರು ಧಾತುಗಳಿಗೆ ಅನಗತ್ಯವಾದ ಪುಷ್ಟಿ ಪುಷ್ಟಿಯನ್ನು ಶಬ್ದ ಸರಿಯಲ್ಲ ಅದಕ್ಕೆ ಕೊಬ್ಬು ಅಂತ ಹೇಳ್ಬೇಕಾದ್ರೆ ನಾನು ಸುಕ್ಕು ಅಂತಲೇ ಹೇಳಬೇಕು ಅದು ಬರುತ್ತೆ ಅದು ಕ್ಷಯವಾಗದೆ ಭಗವದ್ ದರ್ಶನ ಇಲ್ಲ ಅಂತ ಅದಕ್ಕೆ ಕ್ಷಯ ಆಗಬೇಕು ಹಾಗಾಗಿ ಜೀವನದಲ್ಲಿ ಸೋಲುಗಳು ಬರ್ತವೆ ನಮಗೆ ಈ ಮನಸ್ಸಿನ ಕೊಬ್ಬುಗಳನ್ನ ನಿಲ್ಲಿಸಲಿಕ್ಕೆ ಸೋಲುಗಳು ಬರ್ತವೆ ಜೀವನದಲ್ಲಿ ಕೆಲವು ಮೈಗೂ ಹಾಗೆ ಅಂತ ಈ ಸೋಲುಗಳು ಬರೋದು ಆ ಕಾರಣಕ್ಕೋಸ್ಕರವಾಗಿ ನಾನು ಹಿಂದೊಮ್ಮೆ ಹೇಳಿದ ನೆನಪು ನಮಗೆ ಈಗ ಗುಡ್ಡದ ತುದಿ ಮೇಲೆ ದೇವಸ್ಥಾನ ಯಾಕೆ ಕಂಫರ್ಟಬಲ್ ಆಗಿ ನಮಗೆ ಇಲ್ಲಿ ಪಕ್ಕದಲ್ಲಿ ಮನೆ ಹತ್ತಿರಕ್ಕೆ ದೇವಸ್ಥಾನ ಇದ್ದರೆ ತುದಿ ಮೇಲೆ ದೇವಸ್ಥಾನ ಇರೋದು ಕೆಲವು ನದಿ ದಾಟಿ ಹೋಗಬೇಕು ಗುಡ್ಡ ಹತ್ತಿ ಹೋಗಬೇಕು ಈ ಹಿಮಾಲಯಕ್ಕೆ ಹೋಗ್ಬಿಟ್ರಂತೂ ಇನ್ನು ಗತಿ ಅಂದರೆ ಬಂದರು ಬಂದ ಬರೆದಿದ್ದಿರಿಲ್ಲ ವಾಪಸ್ ಅಂತ ಅನ್ನೋ ಪರಿಸ್ಥಿತಿ ಅಂತ ಅದು ಯಾಕಪ್ಪ ಅಂತ ಅದು ಇದೇ ಕಾರಣಕ್ಕೋಸ್ಕರವಾಗಿ ಅಂತ ಅದು ನಾನು ಅನ್ನೋದು ಹೋಗಬೇಕು ಅಂತ ನೀನು ಅನ್ನೋದು ಬರಬೇಕು ಅಂತ ಅದು ಗುಡ್ಡ ಹತ್ತಿದಾಗ ಬೇಡ ಅಂದರೂ ಆಗತ್ತೆ ಅಂತ ಎಂಥ ಸೊಕ್ಕಿನವನಾದರೂ ಗುಡ್ಡ ಹತ್ತ ಹೊತ್ತಿಗೆ ಸುಸ್ತಾಗ್ತಾನಲ್ಲ ಆ ಸುಸ್ತು ಸಾಧಕ ಅಂತ ಹೇಳ್ತಾರೆ ಸುತ್ತು ಸುಸ್ತು ಅದು ಮಾಧ್ಯಮ ಅಂತ ಜೀವನದಲ್ಲಿ ಸುಸ್ತಾದಾಗಲೇ ದೇವ್ರ ಕಡೆ ಗಮನ ಹೋಗುತ್ತೆ ಸುಸ್ತಾಗದಿದ್ರೆ ಇದನ್ನೇ ಮಾಡ್ತಾ ಇರ್ತಾವೆ ಆ ಕಡೆ ಹೋಗೋದಿಲ್ಲ ಅವನು ಅಂತ ಅದು ಯಾಕೆ ಬರಬೇಕು ಸುಸ್ತು ಜೀವನದಲ್ಲಿ ಅಂದರೆ ಈ ಕಾರಣಕ್ಕಾಗಿ ಬರಬೇಕು ಸೋಲು ಬರಬೇಕು ಜೀವನದಲ್ಲಿ ಕಷ್ಟ ಬರಬೇಕು ಜೀವನದಲ್ಲಿ ನೋವುಗಳು ಬರಬೇಕು ಜೀವನದಲ್ಲಿ ಹಾಗೆ ಉಪವಾಸ ಕೂಡ ಧಾತು ಕ್ಷಯ ಆಗುತ್ತಲ್ಲ ಉಪವಾಸದಲ್ಲಿ ಕೊಬ್ಬು ಆ ಸುಕ್ಕು ಹೋಗುತ್ತೆ ನೋಡಿ ನೀನೇನು ಅನ್ಸುತ್ತೆ ಅನಿಸುತ್ತೆ ತಾನೇ ತಾನಾಗಿ ನಿಶಕ್ತಿ ಬಂದಾಗ ಅಶಕ್ತಿ ಬಂದಾಗ ಆಗ ಸರ್ವಶಕ್ತ ನೆನಪಾಗುತ್ತೆ ಇಲ್ಲಿ ಇರಲಿ ಬಿಡು ನಾನು ನೋಡ್ಕೋತೇನೆ ನೀನು ಆಮೇಲೆ ಬಾ ನೀನು ಬೇಕಾದ್ರೆ ಕರಿತೀನಾಗುತ್ತೆ ಅಂತ ಅಂತ ಅದೇ ಒಂದು ತಮಾಷೆ ಕತೆ ನಾವು ಹೇಳ್ತಾ ಇರ್ತೀವಲ್ಲ ಯಾವಾಗಲೂ ಲಕ್ಷ್ಮಿ ಕಾಲೋದ್ತಾ ಇದ್ಲು ವಿಷ್ಣು ಎದ್ದು ಅಂತ ಇದ್ದಕ್ಕಿದ್ದಾಗೆ ವಿಷ್ಣು ಮಾಯ ಆಗ್ಬಿಟ್ಟ ಅಲ್ಲಿಂದ ಎರಡೇ ನಿಮಿಷಕ್ಕೆ ಮತ್ತೆ ಪ್ರತ್ಯಕ್ಷ ಅದನ್ ಎಲ್ಲಿ ಹೋಗಿದ್ರಿ ನನ್ನ ಭಕ್ತನೊಬ್ಬನ ನಾಲ್ಕು ಜನ ಕಳ್ಳಕಾಕರು ಮುತ್ತಿದ್ರು ನಾರಾಯಣ ಅಂದ ಹಾಗಾಗಿ ಓಡೋದು ಅಲ್ಲಿಗೆ ನಿಂಗೂ ಹೇಳೋಕ್ಕಾಗಲಿಲ್ಲ ಓಡೋಗ್ಬಿಟ್ಟೆ ಮತ್ತೆ ಅಷ್ಟೇ ಬೇಗ ವಾಪಸ್ ಬಂದ್ರಲ್ಲ ಯಾಕೆ ನಾವು ಹೋಗೋ ಹೊತ್ತಿಗೆ ಅವನು ಒಂದು ಕೊಟ್ಟಿಗೆ ತಗೊಂಡು ಸಿದ್ಧಾಗಿದ್ದವನು ಯುದ್ಧಕ್ಕೆ ಮತ್ತು ನಂದೇನು ಕೆಲಸ ಇಲ್ಲ ಅಂತ ವಾಪಸ್ ಬಂದುಬಿಟ್ಟೆ ನಾನು ಅಂತ ನಂತ ಭಗವಂತ ಅಂದರೆ ಹೀಗೆ ಎಲ್ಲ ಕಡೆ ಸರಿ ಅಂತ ರೀತಿಲಿ ಹೇಳ್ತಾ ಇರೋದಲ್ಲ ನಾವು ನಾವು ಎಷ್ಟು ತಗೋಬೇಕು ಅಷ್ಟು ತಗೋಬೇಕು ಅನ್ನೊಂದು ಉದಾಹರಣೆಯಲ್ಲಿ ಅಂದರೆ ನೀನೇನು ಅನ್ನಿಸ್ಬೇಕು ಅಂತ ಅವನು ಬರಬೇಕಾದ್ರೆ ಆ ಗಜೇಂದ್ರನ ಕಥೆ ನೋಡಿ ಅಂತ ರಕ್ತವೆಲ್ಲ ಸುರಿದು ಹೋಗಿದೆ ಅಂತ ಅವನ ಪರಿವಾರವೂ ಕರಗಿ ಹೋಗಿ ಕಳೆದು ಹೋಗಿ ದೇಹದಿಂದ ರಕ್ತ ಪ್ರಾಣ ತ್ರಾಣ ಎಲ್ಲ ಸುರಿದು ಹೋದ ಮೇಲೆ ನೀನೇ ಅಂದ ಅಂತ ಆಗ ಬಂದ ಅಂತ ಹಾಗಾಗಿ ಉಪವಾಸಕ್ಕೆ ಹಲವು ಮುಖವಾದ ಫಲಗಳಿದೆ ಅಂತ ಹಲವು ಮುಖವಾದ ಫಲ ಇದೆ ಉಪವಾಸಕ್ಕೆ ಆದರೆ ಜವಾಬ್ದಾರಿ ಇದೆ ಅಂತ ಸುಮ್ಮ ಸುಮ್ಮನೆ ಮೂರ್ಖ ತಂದರೆ ಮಾಡಬಾರ್ದು ಉಪವಾಸವನ್ನು ಉಪವಾಸ ಅನ್ನೋದು ಒಂದು ಹಠ ಅಲ್ಲ ಅದೊಂದು ಅದೊಂದು ದಂಬ ಅಲ್ಲ ಜಂಬ ಅಲ್ಲ ಅದು ಮಾಡಿಬಿಟ್ಟಾಗ ಉಪವಾಸನ ಗರ್ವ ಅಲ್ಲ ಅದರ ಬದಲಿಗೆ ಉಪವಾಸಕ್ಕೆ ಒಂದು ಬ್ಯಾಲೆನ್ಸ್ ಇದೆ ಸಮತೋಲನ ಇದೆ ಅಂತ ಸರಿಯಾದ ಮಾರ್ಗದರ್ಶನ ಪಡ್ಕೊಂಡು ಯಾರು ಮಾಡಬೇಕು ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ನಾನು ಮಾಡ್ಬೋದಾ ಈಗ ಉಪವಾಸದ ಮಧ್ಯೆ ಪ್ರಾಣವೇ ಹೋಗೋ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಈಗ ಪ್ರಾಣ ಹೋಗಬೇಕಾದ್ರೆ ಗುರಿ ಸಾಧನೆ ಅಂದರೆ ವಿಷಯ ಬೇರೆ ಅದು ಆಗದೆ ಇದು ಆಗದೆ ಇದ್ರೆ ಸುಮ್ಮನೆ ಅದು ಹಾಗಲ್ಲ ಅಂತ ಮನಸ್ಸು ಇಚ್ಛೆ ಮಾಡಬಾರ್ದು ಅದನ್ನ ಅಂತ ನೋಡಿ ನೋಡಿ ತೂಗಿ ತೂಗಿ ನಾನೆಷ್ಟು ಮಾಡಬೇಕು ನಾನು ಹೇಗೆ ಮಾಡಬೇಕು ನಾನೆಷ್ಟಕ್ಕೆ ಅರ್ಹ ಎಷ್ಟು ನನಗೆ ಬೇಕು ಅನ್ನೋದಕ್ಕೆ ಸರಿಯಾದ ಮಾರ್ಗದರ್ಶನ ತೊ ತಗೊಂಡು ಮಾಡೋಕ್ಕಿರೋಂಥದ್ದು ಹಾಗಾಗಿ ಹೇಳಿದ್ದನ್ನೆಲ್ಲ ಸೀದಾ ಸೀದಾ ಪ್ರಯೋಗ ಮಾಡಬೇಡಿ ನಾವೇ ನಿಮ್ಗೆ ಹೇಳಿದ್ದೇವೆ ಟಿ ವಿ ನೋಡಿ ಪ್ರಾಣಾಯಾಮ ಮಾಡಬೇಡಿ ಅಂತ ಇವರು ನಿಮ್ಗೆ ಹೇಳೋದು ಕೆಲವು ತಕ್ಷಣ ಅನುಷ್ಠಾನ ಮಾಡೋಕ್ಕೆ ಬರೋಂಥ ಎಷ್ಟೋ ಸಂಗತಿಗಳಿದೆ ನಾವು ನಿಮಗೆ ಮಾತಾಡ್ತಾ ಇದ್ದ ಅನೇಕ ಸಂಗತಿಗಳಲ್ಲಿ ಆದರೆ ಇಂಥದ್ದು ಇದೆಯಲ್ಲ ಸೀದಾ ಸೀದಾ ಪ್ರಾಕ್ಟಿಕಲ್ ವಿಷಯಗಳು ಕೆಲವಿರ್ತಾವಲ್ಲ ಅವನ್ನ ಮಾಡುವಾಗ ಜವಾಬ್ದಾರಿ ಇದೆ ಅಂತ ಸುಮ್ಮ ಸುಮ್ಮನೆ ಅಂದರೆ ಹಿಂದೆ ಮುಂದೆ ಇಲ್ಲದೆ ಪ್ರಯೋಗ ಮಾಡಬಾರ್ದು ಅದನ್ನು ಹಾಗೆ ಇದೊಂದು ಜವಾಬ್ದಾರಿಯೂ ನಮಗೆ ಇದನ್ನು ನಾವು ಹೇಳ್ತೇವೆ ಅದನ್ನು ಆದರೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾಧ್ಯಮ ಅಗ್ನಿಯನ್ನು ಅದು ನಿಮಗೆ ಗೊತ್ತಾಗುತ್ತೆ ಅಗ್ನಿ ಪ್ರಬೋಧ ಅಂದರೆ ಸ್ಥೂಲವಾಗಿ ಕೂಡ ಗೊತ್ತಾಗತ್ತೆ ಅಂತ ಒಳಗಿಂದ ಆ ಬೆಂಕಿ ಜ್ವಲಿಸೋದು ಜಠರಾಗ್ನಿ ಜ್ವಲಿಸೋದು ಸ್ಥೂಲವಾಗಿ ಗೊತ್ತಾಗತ್ತೆ ಆದರೆ ಸೂಕ್ಷ್ಮದಲ್ಲಿ ಅತಿಸೂಕ್ಷ್ಮದಲ್ಲಿ ಆ ಮೂಲಾಧಾರದ ಮಹಾಗ್ನಿ ಸಾಧನೆಯ ಅಗ್ನಿ ಅದು ಉದ್ಬುದ್ಧವಾಗಿ ಪಾ ಮಧ್ಯ ಇರೋ ಪಾಪವನ್ನೆಲ್ಲ ಸುಟ್ಟು ಸುಟ್ಟ ಮೇಲೆ ಹೋಗಿ ಚಂದ್ರಮಂಡಲವನ್ನು ವ್ಯಾಪಿಸುತ್ತೆ ಅದು ವ್ಯಾಪಿಸಿದಾಗ ಅಲ್ಲಿಂದ ಕರಗಿ ಆ ಬಿಸಿಗೆ ಅಲ್ಲಿಂದ ಕರಗಿ ಮಳೆ ಬಿದ್ದರೆ ಅಮೃತದ ಮಳೆ ಬಿದ್ದರೆ ಅಲ್ಲಿಗೆ ಜೀವನ ಧನ್ಯ ಅಂತ Had I done